ಭಾರತ ಮತ್ತು ನ್ಯೂಜಿಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಪಂದ್ಯ ಇವತ್ತಿಂದ ಶುರುವಾಗ್ತಾ ಇರುವಂಥದ್ದು ನಮಗೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಆದರೆ ಈ ಟಿ ಟ್ವೆಂಟಿ ಪಂದ್ಯಾವಳಿಯಿಂದ ಕೇನ್ ವಿಲಿಯಮ್ಸನ್, ನ್ಯೂಜಿಲೆಂಡ್ನ ಸ್ಟಾರ್ ಕ್ಯಾಪ್ಟನ್, ಹೊರಬಿದ್ದಿರುವಂಥದ್ದು ಎಲ್ಲರಿಗೂ ಶಾಕಿಂಗ್ ತರಿಸಿರುವಂಥದ್ದು. ಅದಕ್ಕೆ ಕಾರಣ ಏನು ತಿಳಿಯೋಣ ಬನ್ನಿ. ಈಗ ನಮಗೆ ಗೊತ್ತಿರುವಂತೆ ಒಂದು ಕಡೆ ಇವತ್ತು ಭಾರತ ಮತ್ತು ನ್ಯೂಜಿಲೆಂಡ್ ಎದುರಾಳಿಗಳಾಗ್ತಾ ಇದೆ. ಗ್ರೂಪ್ ಹಂತದಲ್ಲೇ ಹೊರಬಿದ್ದಿರುವಂಥ ಭಾರತ ಒಂದು ಕಡೆ, ಆದರೆ ಎರಡನೇ ಬಾರಿ ಫೈನಲ್ಗೆ ಬಂದು ಮುಗ್ಗರಿಸುವಂತಹ ನ್ಯೂಜಿಲೆಂಡ್ ಮತ್ತೊಂದು ಕಡೆ ಇದೆ. ಇಂತಹ ಈ ಸಂದರ್ಭದಲ್ಲಿ ನ್ಯೂಜಿಲೆಂಡ್ನ ಸ್ಟಾರ್ ಕ್ರಿಕೆಟಿಗ, ಅದರಲ್ಲೂ ಫೈನಲ್ ಪಂದ್ಯದಲ್ಲಿ ಅದ್ಭುತ ಬ್ಯಾಟಿಂಗ್ ಮಾಡಿದಂತಹ ಕ್ಯಾಪ್ಟನ್ ಕೇನ್ ವಿಲಿಯಮ್ಸನ್ ಹೊರಬಿದ್ದಿದ್ದಾರೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ, ಅವರೇನು ಗಾಯಗೊಂಡು ಹೊರಬಿದ್ದಿರುವಂಥದ್ದಲ್ಲ. ನಮಗೆ ಗೊತ್ತಿರುವಂತೆ ಐ ಪಿ ಎಲ್ ಸರಣಿ ಮತ್ತು ಟಿ ಟ್ವೆಂಟಿ ವರ್ಲ್ಡ್ ಕಪ್, ಈ ಎರಡು ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಕೇನ್ ವಿಲಿಯಮ್ಸನ್ ಆಡಿ ಈಗಾಗಲೇ ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ರೆಸ್ಟ್ ಬೇಕಿದೆ. ರೆಸ್ಟ್ ಏನಕ್ಕೆ ಬೇಕಾಗಿದೆ ಅಂತಂದರೆ, ಮುಂದೆ ಬರ್ತಿರುವಂತಹ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಣ ಟೆಸ್ಟ್ ಸೀರೀಸ್, ಒನ್ ಆಫ್ ದಿ ಹೈ ವೋಲ್ಟೇಜ್ ಕದನಗಳಲ್ಲಿ ಇದು ಕೂಡ ಒಂದು. ಸೊ ಹಾಗಾಗಿ ಅಲ್ಲಿವರೆಗೂ ಸ್ವಲ್ಪ ರೆಸ್ಟ್ ಬೇಕು ಅಂತ ಹೇಳಿ ಈ ಟಿ ಟ್ವೆಂಟಿ ಸೀರೀಸನ್ನು ಸ್ಕಿಪ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಒಂದು ಪಂದ್ಯದಲ್ಲಿ ಟೀಮ್ ಸೌತಿ ಈ ಒಂದು ನ್ಯೂಜಿಲೆಂಡ್ ತಂಡವನ್ನು ನಮ್ಮ ಮೇಲೆ, ಅಂದರೆ ಭಾರತದ ಕ್ರಿಕೆಟ್ ತಂಡದ ಮೇಲೆ ಟೀಮ್ ಸೌತಿ ನಾಯಕರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಇವತ್ತಿನ ಪಂದ್ಯ ಹೈ ವೋಲ್ಟೇಜ್ ಪಂದ್ಯ ಕೂಡ ಹೌದು. ಹೊಸ ಮುಖಗಳು ಭಾರತದಿಂದ ಕಣಕ್ಕಿಳಿತಾ ಇದ್ದಾರೆ. ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಭಾರತ್ ಮಾತಾ ಕಿ ಜೈ.